ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ಬೆಳಿಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ನೀರು ಕುಡಿದು ಬಾದಾಮ್ ತಿಂದಿದ್ದೆ, ಜೊತೆಗೇ ಎಳ್ನೀರು ಕುಡಿತಾ ಇದ್ದೀನಿ. ಎಳ್ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇದು ಸಮ್ಮರ್ ಅಲ್ವಾ, ಎಷ್ಟು ಕಡಿಮೆ ನೀರು ಬರ್ತಾ ಇದೆ ನೋಡಿ. ರೆಗ್ಯುಲರ್ ಆಗಿ ತರುವಂಥ ಪ್ರೈಸಲ್ಲಿ ಆ ಸೈಜ್ದೇ ತಂದರೂ ಕೂಡ ನೀರು ಕಡಿಮೆ. ಸ್ವಲ್ಪ 60 ರುಪೀಸ್ ಕೊಟ್ಟರೆ ನೋಡ್ರಿ ಫುಲ್ ಗ್ಲಾಸು ಸಿಗತ್ತೆ. ಎನಿವೆ ಸ್ನೇಹಿತರೆ, ಇವಾಗ ಮನೆ ಕೆಲಸ ಶುರು ಮಾಡ್ತಾ ಇದ್ದೀನಿ. ಪಟ ಪಟ ಬೇಗ ಬೇಗ ಮಾಡಬೇಕು, ಯಾಕೆ ಅಂದರೆ ಇವತ್ತು ನಾವು ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ದಿನ ಇವತ್ತು ಏನೇನು ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ, ಎಲ್ಲ ಮನೆ ಕೆಲಸ ಮಾಡಿ ಅದ್ರ ಜೊತೆಗೆ ನಾನು ಇವತ್ತು ಪ್ಯಾಕಿಂಗ್ ಕೂಡ ಮಾಡ್ಕೊಳ್ಬೇಕು. ಮಧ್ಯಾಹ್ನ ಹೊರಡೋದು, ಹಾಗಾಗಿ ಆದಷ್ಟು ಬೇಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋದಕ್ಕೆ ರೆಡಿ ಆಗಬೇಕು. ಎಲ್ಲಿಗೆ ಬನ್ನಿ ನೋಡೋಣ. ಈಗ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನಾನಕ್ಕೆ ಹೋಗೋ ಮುಂಚೆನೇ ಮಾಡ್ತಾ ಇದ್ದೀನಿ, ಯಾಕಂದರೆ ಮೆಹಂದಿ ಹಚ್ಚಿದ್ದೆ ಅಲ್ವಾ, ಸ್ವಲ್ಪ ಒಣಗಬೇಕಿತ್ತು. ಬಂದ ತಕ್ಷಣ ಆ ತಿಂಡಿ ತಿನ್ನೋದಕ್ಕೆ ಸರಿ ಹೋಗುತ್ತೆ, ಹೊಟ್ಟೆ ಹಸಿಯಕ್ಕೆ ಶುರು ಆಗಿಬಿಟ್ಟಿರುತ್ತೆ ಸ್ನಾನ ಮಾಡಿ ಬಂದ ತಕ್ಷಣವೇ. ಹಾಗಾಗಿ ಸೊ ಇವತ್ತು ತಿಂಡಿಗೆ ನಾನು ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಅಲ್ಲ, ಗೀ ರೈಸ್. ಗೀ ರೈಸ್ ನಾನು ಒಕೇಶ್ನಲ್ಲಿನೇ ಮಾಡೋದು ನೋಡಿ. ಇಷ್ಟೆಲ್ಲ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ, ಇದು ನಾನು ಮೊದಲು ಕೂಡ ಶೇರ್ ಮಾಡಿದ್ದೀನಿ, ಬ್ರೀಫ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಅಷ್ಟೇ. ಇವತ್ತು ನಾನು ಇದನ್ನ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂದರೆ, ಟ್ರಾವೆಲ್ ಮಾಡೋದಲ್ವಾ ಅಂದ್ಬಿಟ್ಟು ನಾನು ತರಕಾರಿಗಳನ್ನ ತಂದಿರಲಿಲ್ಲ, ಆದಷ್ಟು ಕಡಿಮೆನೇ ತಂದಿರ್ತೀನಿ. ಸುಮ್ಮನೆ ಯಾಕೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ತರಕಾರಿ ಎಲ್ಲಾನು ಖಾಲಿ ಆಗಿಬಿಟ್ಟು ತಿಂಡಿ ಮಾಡೋದಕ್ಕೆ ಏನೂ ಇರಲಿಲ್ಲ. ಅದಕ್ಕೆ ಈಗ ಕಾಯಿ ಒಡೆದ್ರೆ ಅರ್ಧ ಯೂಸ್ ಮಾಡ್ತೀನಿ, ಅರ್ಧ ಹಾಗೆ ಇಟ್ಬಿಟ್ಟಿರ್ತೀನಿ. ದೋಸೆಗೆ ಹಾಕಿದ್ರೆ ನಾನು 2 ದಿನಕ್ಕೊಂದ್ಸರಿಗೆ 2 ದಿನಕ್ಕೆ ಆಗುವಷ್ಟು ಹಾಕಿರ್ತೀನಿ. ಸೊ ಆ ಥರ ಯೋಚನೆ ಮಾಡ್ಕೊಂಡು ಏನೂ ಹಾಕೇ ಇರಲಿಲ್ಲ ನಾನು, ತರಕಾರಿಗಳು ಇರಲಿಲ್ಲ. ಏನು ಮಾಡೋದು ಅಂತ ಹೇಳಿಬಿಟ್ಟು, ಏನೂ ತರಕಾರಿ ಇಲ್ಲದೇ ಇದ್ದಾಗ ಇದನ್ನು ಮಾಡ್ಬೋದು, ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಅದರ್ವೈಸ್ ನಾನು ತುಂಬಾ ರೇರ್ ಇದು ಮಾಡೋದು, ಒಕೇಶ್ನಲಿ ಬರ್ತ್ಡೇಗೋ ಹಬ್ಬಕ್ಕೋ ಆ ಥರ ನಾನು ಇದನ್ನು ಮಾಡೋದು. ಸೊ ಮೊದಲು ನಾನು ಎಣ್ಣೆ ಹಾಕ್ತೆ, ತುಪ್ಪ ಹಾಕ್ತೆ, ಆಮೇಲೆ ಅದಕ್ಕೆ ಏನೇನು ಮಸಾಲೆಗಳನ್ನ ತೋರಿಸಿದ್ನೋ ಅದು ಹಾಕ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿದೆ, ಈರುಳ್ಳಿ ಹಾಕಿದ್ದೀನಿ, ಅದನ್ನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಮಗೆ ಸೈಡ್ಸ್ ಬೇಕು, ಇದು ತುಂಬಾ ಸಪ್ಪೆ ಇರುತ್ತಲ್ವ, ಒಂದು ಗೊಜ್ಜಂತೂ ಇರಲೇಬೇಕು, ಕೂರ್ಮಾ ಥರ ಮಾಡೋದು. ಸೊ ಇದನ್ನು ನಾನು ಟೊಮ್ಯಾಟೋಲ್ ಮಾಡ್ತೀನಿ, ಬೇರೆ ತರಕಾರಿಗಳದ್ದು ಚೆನ್ನಾಗಿರೋದಿಲ್ಲ ಅಷ್ಟು. ನಾನು ಮಾಡಿದ್ದೆ ರಾಜೇಶ್ಗೆ, ಅದು ಇಲ್ಲ ಅದೇ ಚೆನ್ನಾಗಿರೋದು ಅದನ್ನೇ ಮಾಡು ಅಂತಿದ್ರು. ಸೊ ಇವತ್ತು ಅದನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಮಾಡ್ಕೊಂಡಿದ್ದೀನಿ, ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಕು ಅದಕ್ಕೆ. ಟೊಮ್ಯಾಟೊ ಕುರ್ಮಾ ಮಾಡೋದಕ್ಕೆ ಟೊಮ್ಯಾಟೋನ ಕಟ್ ಮಾಡಿ ಅದನ್ನು ರುಬ್ಕೊಳ್ತೀನಿ, ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ತೀನಿ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ, 2ಕ್ಕೂ ಹಾಕ್ತೆ ಈಗ, ಅಂದರೆ ಇದಕ್ಕೆ 1 ಸ್ಪೂನು ಅದಕ್ಕೆ 1/2 ಸ್ಪೂನು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಎಲ್ಲ ಈರುಳ್ಳಿ ಜೊತೆ. ಈಗ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಇದು ನಾರ್ಮಲ್ ರೈಸೇನೆ. ಸೊ ನಾನು ಮಧ್ಯಾಹ್ನಕ್ಕೂ ಆಗೋ ಥರ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ, ಯಾಕಂದರೆ ಈಗ ಲೇಟಾಗಿ ತಿಂಡಿ ತಿಂದಿರ್ತೀವಿ, ಹೊರಡಬೇಕಾದ್ರೆ ಮತ್ತೆ ಅಡುಗೆ ಮಾಡ್ತಾ ಇರು ಅಂದರೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ತಿನ್ನೋಣ ಅಥವಾ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಹಾಗೇ ಫ್ರೈ ಮಾಡೋ ರೀತಿಯಲ್ಲಿ ಮಾಡಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಗೊಜ್ಜಿಗೆ ನಾನು ಏನು ಟೊಮ್ಯಾಟೊ ರುಬ್ಕೊಂಡಿದ್ನೋ ಅದನ್ನು ಸೇರಿಸ್ತಾ ಇದ್ದೀನಿ. ಗ್ರೀನ್ ಪೀಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ, ತಿನ್ನಬೇಕಾದ್ರೆ ಸ್ವಲ್ಪ ಕಲರ್ಫುಲ್ ಆಗೂ ಕಾಣುತ್ತೆ. ಈಗ ಅಕ್ಕಿಗೆ ಎಷ್ಟು ನೀರು ಬೇಕೋ ಅದಕ್ಕಿಂತ ಒಂದು ಚೂರು ಕಡಿಮೆ ಹಾಕಿ ಇಡ್ತಾ ಇದ್ದೀನಿ, ಯಾಕಂದರೆ ತುಂಬಾ ಸಾಫ್ಟ್ ಸಾಫ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು. ಉಪ್ಪು ಹಾಕಿಲ್ಲ, ಉಪ್ಪು ಸೇರಿಸ್ಬಿಟ್ಟು ಇದನ್ನು ಸ್ಟೀಲಲ್ಲಿ ಮಾಡ್ತಾ ಇರೋದಲ್ಲ, ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು, 2 ವಿಷಲ್ ಬಂದರೆ ಸಾಕು. ಗೊಜ್ಜಿಗೆ ನಾನು ಈಗ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ, ಒಂದು ಚೂರು ಧನಿಯಾ ಪುಡಿ, 1/2 ಸ್ಪೂನ್ ಅಷ್ಟು, ಡಿಪೆಂಡ್ಸ್ ಆನ್ ದಿ ಗೊಜ್ಜ್ ಕ್ವಾಂಟಿಟಿ. ಆ ಲಾಸ್ಟಲ್ಲಿ ಇದಕ್ಕೆ ಗರಂ ಮಸಾಲ ಹಾಕಬೇಕು, ಇಷ್ಟನ್ನು ನಾವೀಗ ಕುದಿಸ್ಕೊಳ್ಬೇಕು ಚೆನ್ನಾಗಿ ಮಸಾಲೆ ವಾಸನೆ ಹೋಗೋ ರೀತಿಯಲ್ಲಿ. ಘೀ ರೈಸ್ಗೆ ಸ್ವಲ್ಪ ಹುಳಿ ಏನು ಹಾಕಿಲ್ವಲ್ಲ, ಹಾಗಾಗಿ ನಿಂಬೆ ಹುಳಿನ ಹಾಕ್ತಾ ಇದ್ದೀನಿ. ಗೋಡಂಬಿ ಸೇರಿಸ್ತಾ ಇದ್ದೀನಿ, ಇದು ಆಪ್ಷನಲ್ಲು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಕಟ್ ಮಾಡಿ, ಅಥವಾ ಪುದೀನ ಒಂಚೂರು ಫ್ಲೇವರ್ಗೆ ಕೂಡ ಆ್ಯಡ್ ಮಾಡ್ಬೋದು. ಈ ಕಡೆ ಗೊಜ್ಜಿಗೆ ಸ್ನೇಹಿತರೆ, ನಾನು ಆಲೂಗೆಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಬೇಕು. ಈಗ ಆಲೂ ಪಲ್ಯ ಹೇಗೆ ಮಾಡ್ತೀವಲ್ವಾ, ಬೇಯಿಸ್ಕೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕ್ತೀವಿ, ಅದೇ ರೀತಿಯಲ್ಲಿ ಇದಕ್ಕೆ ಹಾಕಬೇಕು. ಸ್ವಲ್ಪ ದಪ್ಪ ದಪ್ಪನೇ ಸ್ಮ್ಯಾಶ್ ಮಾಡಿ ಸೇರಿಸ್ಬೇಕು. ಗೊಜ್ಜಿಗೆ ಮಸಾಲೆ ಹಾಕಾಯಿತು, ತರಕಾರಿ ಹಾಕಾಯಿತು, ಈಗ ನಾವು ಇದನ್ನು ಕುದಿಸ್ಕೊಳ್ಬೇಕು. ಎಷ್ಟೊತ್ತು ಅಂದರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ತೇಲಿ ಬರುತ್ತೆ,
ಅಂದರೆ ಎಣ್ಣೆ ಎಣ್ಣೆ ಕಾಣುತ್ತೆ ನಿಮಗೆ. ಸೊ ಆಗ ಎಲ್ಲನೂ ಕುಕ್ ಆಗಿದೆ ಅಂತ ಅರ್ಥ. ತಿಂಡಿ ಮಾಡಿಟ್ಟು ಸ್ನಾನಕ್ಕೆ ಹೋಗಿ ಬಂದೆ, ಸ್ನಾನ ಆಯಿತು, ಈಗ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಬೇಕು. ತಿಂಡಿ ಮಾಡಾದಮೇಲೆ ನನ್ನ ಮುಂದಿನ ಕೆಲಸಗಳು ಅಂದರೆ ಮನೆ ಕೆಲಸ, ಬೆಳಗ್ಗಿನ ರುಟೀನ್ ಏನಿರುತ್ತೋ ಅದು ಮುಗೀತು. ಸಮ್ಮರ್ ರುಟೀನು ಹೇಗಿರುತ್ತೆ ನಾನು ನಂದು ಬೆಳಿಗ್ಗೆಯಿಂದ ರಾತ್ರಿ ತನಕ ಅದೊಂದು ಸಾರಿ ಶೇರ್ ಮಾಡ್ತೀನಿ. ಸಾನು ಕೂಡ ಈಗ ಫ್ರೀ ಇದ್ದಾಳೆ, ಕೆಲವೊಂದು ಸಾರಿ ಫ್ರೆಂಡ್ಸ್ ಬರ್ತಾರೆ, ಕೆಲವೊಂದು ಸಾರಿ ಅವಳು ಒಬ್ಬಳೇ ಇರ್ತಾಳೆ. ಇವತ್ತು ನಾನು ಹಾಕಿರೋದು ಕಫ್ತಾನ್ ನೈಟಿ, ಈ ಥರದ್ದು ನನ್ನ ಹತ್ರ ಎರಡು ಇದೆ. ಇದರ ಲಿಂಕು ಹೋದ ಸರಿ ತುಂಬ ಜನ ಕೇಳಿದ್ರಿ, ಇವತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ತಿಂಡಿ ಟೈಮ್ ಸ್ನೇಹಿತರೆ, ಪೂಜೆ ಆಯಿತಾ? ನಾನು ಮತ್ತು ಸಾನು ತಿಂಡಿ ಮಾಡ್ತಾ ಇದ್ದೀವಿ. ಇದು ಫ್ಲೇವರ್ಫುಲ್ ರೈಸ್, ಮಕ್ಕಳಿಗೆ ಯಾರು ಸಪ್ಪೆ ತಿಂತಾರಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ತಿಂಡಿ ಮುಗಿಸ್ಬಿಟ್ಟು ಸ್ನೇಹಿತರೆ, ಪ್ಯಾಕಿಂಗ್ಗೆ ಏನೇನು ಬಟ್ಟೆಗಳು ತಗೊಳ್ಬೇಕೋ ಅದನ್ನೆಲ್ಲ ಇವತ್ತು ತೆಗೆದಿಡ್ತಾ ಇದ್ದೀನಿ. ನಾನು ಯೂಶ್ವಲಿ ಒನ್ ಡೇ ಮೊದಲೇ ಮಾಡ್ಕೊಳ್ತೀನಿ, ಬಟ್ ನಿನ್ನೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಅಂದರೆ ಒಂದ್ಸರಿ ಊರಿಗೆ ಹೊರಟೋದ್ರೆ ನನಗೆ ಎಡಿಟ್ ಮಾಡೋದಕ್ಕಾಗೋದಿಲ್ಲ, ಇವತ್ತಿನ ದಿನ ಕೂಡ ಎಡಿಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನಿನ್ನೆ ಹೋಲ್ ಡೇ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ, ಪ್ಯಾಕಿಂಗ್ ಮಾಡ್ಕೊಳೋಕೆ ಆಗೇ ಇರಲಿಲ್ಲ. ಹೇಗಿದ್ರು ಬಿಡು, ಎಲ್ಲ ರೆಡಿ ಇರುತ್ತೆ, ಜಸ್ಟ್ ಹಾಕ್ಕೊಳ್ಳೋದಲ್ವಾ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ತೆಗೆದು ಹೊರಗಡೆ ಇಟ್ಟಿದ್ದೀನಿ, ಈಗ ನಾನು ಅದನ್ನು ಪ್ಯಾಕ್ ಮಾಡ್ಕೊಳ್ಬೇಕು. ಸಾನುದು ಹಾಗೆ ನಂದು ನನ್ನ ರೆಸ್ಪಾನ್ಸಿಬಿಲಿಟಿ. ರಾಜೇಶ್ದು ಎಲ್ಲ ಬಟ್ಟೆ ಒಗ್ದಿರ್ತೀನಿ, ಅವರು ಯಾವ್ದು ಹಾಕ್ಕೊಳ್ಬೇಕು ಅದನ್ನು ಅವರು ಚೂಸ್ ಮಾಡ್ತಾರೆ. ಆ್ಯಂಡ್ ಇವತ್ತಿನ ದಿನ ಕೂತ್ಕೊಂಡು ಐರನ್ ಮಾಡ್ಕೊಳ್ತಾರೆ ಅವರು, ಲಾಸ್ಟ್ ಮೊಮೆಂಟಲ್ಲೇ ಲಾಸ್ಟ್ ಡೇನೆ ಅವರು ಮಾಡ್ಕೊಳ್ಳೋದು. ಅವ್ರೇನೋ ಬೇಕಿದ್ರೆ ಹಾಕಿರೋದೇ ಹಾಕ್ತಾರೆ, ಆದರೆ ನಾನು ಮಾತ್ರ ಆ ಥರ ಮಾಡೋದಕ್ಕಾಗೋದಿಲ್ವಲ್ಲ. ಎಲ್ಲಾನು ಯಾವ್ದು ಹಾಕಿರಲಿಲ್ಲ ನಾನು ಹೋದ ಸಾರಿ ಅಂತ ಯೋಚನೆ ಮಾಡಿ ತೆಗ್ದು ಇಟ್ಕೊಳ್ಬೇಕು. ಆ್ಯಂಡ್ ಒಂದು ದಿನಕ್ಕೆ ಹೋದರೂ ಕೂಡ ಸ್ಕಿನ್ ಕೇರು, ಮೇಕಪ್ ಪ್ರಾಡಕ್ಟ್ಸು, ಟಾಯ್ಲೆಟರಿ ಐಟಮ್ಸು ಎಲ್ಲನೂ ತೊಗೊಂಡೋಗ್ಬೇಕು. ಆ್ಯಂಡ್ ಬರೀ ಬಟ್ಟೆ ತೊಗೊಂಡ್ರೆ ಸಾಕಾ? ಅದಕ್ಕೆ ಮ್ಯಾಚಿಂಗ್ ಆ್ಯಕ್ಸಸರೀಸು ಬೇಕಾಗುತ್ತಲ್ವಾ? ನಂದೊಬ್ಬಳ್ದ, ನಾನು ಸಾನುದೂ ತೊಗೊಳ್ಬೇಕು. ಅಲ್ಲಿಗೆ ಹೋದ್ಮೇಲೆ ಮಮ್ಮ ಇದ್ರ ಜೊತೆ ಏನು ಹಾಕಲಿ, ಇದಕ್ಕೆ ಯಾಕೆ ತಂದಿಲ್ಲ ಅಂತ ಹೇಳ್ತಾಳೆ. ಕೆಲವೊಂದು ಸಾರಿ ನಾನು ಅವಳಿಗೆ ಬಿಟ್ಬಿಟ್ಟಿರ್ತೀನಿ, ಏನು ಬೇಕು ಅದನ್ನ ಎತ್ಕೊ ಅಂದ್ಬಿಟ್ಟು. ಯಾಕೋ ನೆನ್ನೆ ಅವಳು ಕೂಡ ಬ್ಯುಸಿ ಇದ್ಲು, ಅದಕ್ಕೆ ಅವಳು ಏನು ತೆಗೆದಿಟ್ಕೊಂಡಿರ್ಲಿಲ್ಲ. ಅಂದರೆ ನಾನು ಯಾವ ಡ್ರೆಸ್ ತೊಗೊಳ್ತೀನಿ ಅಂತಲೇ ಗೊತ್ತಿರ್ಲಿಲ್ವಲ್ಲ ಅವಳಿಗೆ, ಹಾಗಾಗಿ ಅವಳು ಕೂಡ ಆಕ್ಸೆಸರೀಸ್ ತೆಗೆದುಕೊಂಡಿರ್ಲಿಲ್ಲ. ಈಗ ಅವಳಿಗೆ ಕಳೆದ್ರೆ ನಾನು ಅವಳಿಗೆ ಈ ಥರ ಅಲ್ಲ ಆ ಥರ ಅಂತ ಎಕ್ಸ್ಪ್ಲೇನ್ ಮಾಡಬೇಕು, ಸರಿ ಬಿಡು ನಾನೇ ತೆಗೆದು ಬರೋಣ ಅಂದ್ಬಿಟ್ಟು ಎಲ್ಲನೂ ತೆಗೆದುಕೊಳ್ತಾ ಇದ್ದೀನಿ. ಆ್ಯಂಡ್ ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಮತ್ತೆ ಸಮ್ಮರ್ ವೆಕೇಷನ್ ಬಗ್ಗೆ ಕೇಳ್ತಾ ಇದ್ರಿ, ಈಗ ಸಮ್ಮರ್ ವೆಕೇಷನ್ ಟ್ರಿಪ್ ಮಾಡ್ತಾ ಇರೋದು ಅಂದರೆ ಇಲ್ಲ, ಟ್ರಿಪ್ ನಾವು ನೆಕ್ಸ್ಟ್ ಮೇ ಮಂತಲ್ಲಿ ಮಾಡ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂದ್ಬಿಟ್ಟು ನಾನು ಸರ್ಪ್ರೈಸ್ ಆಗಿ ಆಮೇಲೆ ತಿಳಿಸ್ತೀನಿ. ನಾವು ಪ್ಲ್ಯಾನ್ ಮಾಡಿದ್ದು ಒಂದೇ ಒಂದು ಟ್ರಿಪ್, ಬಟ್ ಅದು ಎರಡು ಆಯಿತು. ಎರಡು ಯಾಕೆ ಅಂದರೆ ನಮ್ಮ ಸಾನು ಕಡೆಯಿಂದ, ಅದು ಕೂಡ ನಿಮಗೆ ಆಮೇಲೆ ಗೊತ್ತಾಗತ್ತೆ ಯಾಕೆ ಅಂತ. ನಮಗೆ ಮೊದಲೇ ಗೊತ್ತಿದ್ದರೆ ಏಪ್ರಿಲಲ್ಲೇ ಮಾಡ್ಕೊಳ್ಬೋದಿತ್ತು ನಾವು ಪ್ಲ್ಯಾನ್ ಮಾಡಿರೋ ಟ್ರಿಪ್, ಆದರೆ ನಮಗೆ ಲಾಸ್ಟ್ ಮೊಮೆಂಟಲ್ಲಿ ಗೊತ್ತಾಗಿತ್ತು. ಆ್ಯಂಡ್ ಏಪ್ರಿಲ್ ಟ್ರಿಪ್ ನಾವು ಜನ್ವರಿಯಲ್ಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ, ಹಾಗಾಗಿ ನಮಗೆ ಅದನ್ನು ಪೋಸ್ಟ್ಪೋನ್ ಆಗಲಿ ಪ್ರಿಪೋನ್ ಆಗಲಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಎರಡು ಟ್ರಿಪ್ಪು ಕೂಡ ನಾವು ನೆಕ್ಸ್ಟ್ ಮೇ ಮಂತಲ್ಲೇ ಮಾಡ್ತಾ ಇದ್ದೀವಿ. ಈಗ ಇದು ಜಸ್ಟ್ ಒಂದು ಸ್ಮಾಲ್ ವೆಕೇಷನ್ ಅಂತ ಹೇಳ್ಬೋದು, ಒಂದು ಸ್ಮಾಲ್ ವಿಸಿಟ್. ಸಮ್ಮರ್ ಅಂದ್ಬಿಟ್ಟು ಜಾಸ್ತಿ ಫ್ರೂಟ್ಸ್ ತರಿಸಿರ್ತೀನಿ, ಅದು ತಿನ್ನೋಣ ಇದು ತಿನ್ನೋಣ, ವಾಟರ್ ರಿಚ್ ಫ್ರೂಟ್ಸ್ ಅಂತ ಹೇಳಿಬಿಟ್ಟು ಹೊರಗಡೆ ಇಟ್ಟರೆ ಎರಡೇ ದಿನದಲ್ಲಿ ಒಣಗೋಗುತ್ತೆ, ಫ್ರಿಡ್ಜಲ್ಲಿ ಇಟ್ಟರೂ ಕೂಡ ಸೇಮ್ ವೇ ಆಗುತ್ತೆ. ಅದಕ್ಕೆ ಇವತ್ತು ಏನೇನು ಇದೆಯೋ ಎಲ್ಲ ಮಿಕ್ಸ್ಡ್ ಫ್ರೂಟ್ಸನ್ನು ಬಾಕ್ಸಲ್ಲಿ ಹಾಕ್ಕೊಂಡು ಬಿಡೋಣ, ಕಾರಲ್ಲಿ ಹೋಗ್ತಾ ಸ್ನ್ಯಾಕ್ಸ್ ಏನು ತೊಗೊಳ್ಳೋದು ಬೇಡ, ಇದನ್ನೇ ತಿನ್ನೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಫ್ರೂಟ್ಸನ್ನು ಒಂದೊಂದೊಂದೊಂದು ಇದೆ, ನೆಗ್ಬಾಳೆಹಣ್ಣು, ಗ್ವಾವಾ, ಇದು ಎಲ್ಲ ಕೂಡ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೂಟ್ ಪ್ಯಾಕ್ ಮಾಡಿಕೊಂಡೆ, ಸ್ನ್ಯಾಕ್ಸ್ ಪ್ಯಾಕ್ ಮಾಡಿಕೊಂಡೆ, ಬ್ಯಾಗ್ ಎಲ್ಲನೂ ಲಗೇಜ್ ಎಲ್ಲ ಕೂಡ ಪ್ಯಾಕ್ ಮಾಡಿ ಆಯಿತು. ಈಗ ನಾನು ಪಾತ್ರೆಗಳನ್ನ ಡಿಶ್ ವಾಷರ್ಗೆ ಹಾಕಬೇಕು. ಇನ್ನು ಊಟ ಮಾಡಿಲ್ಲ, ಊಟ ಮಾಡಿದ್ದು ಪಾತ್ರೆಗಳು ಬರುತ್ತೆ, ಬಟ್ ಅವಾಗಿನ್ನ ಟೈಮ್ ಆಗುತ್ತಲ್ವ, ನಾವು ಹೊರಡೋ ಟೈಮಲ್ಲಿ ಊಟ ಮಾಡಿದ್ದು, ತಿಂಡಿ ತಿಂದಿದ್ದೆ ಲೇಟ್ ಆಯಿತು, ಹೊಟ್ಟೆ ಹಸಿ ಸ್ವಲ್ಪನೂ ಇಲ್ಲ. ನನಗೆ ಕಾರಲ್ಲಿ ಹೋಗಬೇಕಾದ್ರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಏನಾದರೂ ನಿಲ್ಲಿಸ್ಬಿಟ್ಟು ತಿನ್ನಬೇಕು ಅನಿಸತ್ತೆ. ಬೇಡ, ಎಷ್ಟಾಗುತ್ತೋ ಅಷ್ಟು, ಸ್ವಲ್ಪನೇ ಆದರೂ ಪರವಾಗಿಲ್ಲ, ಹೊರಡಬೇಕಾದ್ರೆ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀನಿ. ರಾಜೇಶ್ ಕೂಡ ನನಗಿಂತ ಲೇಟು, ಅವರಂತೂ ಊಟ ಮಾಡೋದೇ ಇಲ್ಲ, ನಾನು ನೋಡಿದ್ರೆ ಜಾಸ್ತಿ ಕೂಡ ಮಾಡಿಬಿಟ್ಟಿದ್ದೀನಿ. ಅಂದ್ಕೊಳ್ತಾ ಇದ್ದೀನಿ ಏನು ಮಾಡೋದು, ಅದು ಇಲ್ಲೇ ಕೊಟ್ಬಿಟ್ಟು ಹೋಗೋಣವಾ, ತೊಗೊಂಡು ಹೋಗೋಣವಾ, ನಾವು ರೀಚ್ ಆಗೋದು ಕೂಡ ಲೇಟ್ ಆಗುತ್ತೆ, ಅಲ್ಲಿ ತನಕ ಅದು ವಾಸನೆ ಬಂದುಬಿಟ್ರೆ ಏನು ಮಾಡೋದು, ಸಮ್ಮರ್ ಅಲ್ವಾ ಅದು ಕೂಡ ಚಾನ್ಸಸ್ ಇರುತ್ತೆ. ನೋಡೋಣ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಹಾಕ್ಬಿಡಿ.
ನನಗೆ ಕಾರು ಒಳಗಡೆ ಇರೋ ವಾಸನೆ ಆಗೋದಿಲ್ಲ, ಅದಕ್ಕೆ ನಾವು ಹೊರಡೋ ತನಕನೂ ಓಪನೇ ಬಿಟ್ಟಿರ್ತಾಳಂತೆ, ಇಲ್ಲಾಂದರೆ ಕಾರೇ ಬೇಡ ಅಂದ್ಬಿಡ್ತಾಳೆ. ನಾವೀಗ ಇದ್ದೀವಿ ನೈಸ್ ರೋಡಲ್ಲಿ. ನೈಸ್ ರೋಡಿಂದ ಮೈಸೂರು ರೋಡ್ಗೆ ಲಿಂಕ್ ಆಗೋ ಒಂದು ರೋಡು, ಒಂದು ಕರ್ವ್ ಇದೆ. ಆ ಕರ್ವ್ ನನಗೆ ತುಂಬ ಇಷ್ಟ. ಒಂದು ಅದೇನು ಪಿನ್ ಪಿನ್ ಕರ್ವ ಪಿನ್ ಟರ್ನು ಅದೇನೋ ಹೇಳ್ತಾರೆ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಆ ಥರ ಇದೆ. ಇಲ್ಲಿಗೆ ಹೋಗಬೇಕಾದ್ರೆ ಆ ಕಡೆ ರೋಡ್ ಪ್ಯಾರಲಲ್ ರೋಡ್ಗೆ ನಾವು ಜಾಯ್ನ್ ಆಗಬೇಕು. ಅದಕ್ಕೆ ಫುಲ್ ಕರ್ವ್ ಇರುತ್ತೆ, ನನಗೆ ತುಂಬ ಇಷ್ಟ ಇದು ರೋಡು. ಸೊ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನಾವು ಬಂದಿದ್ದು ಆ ಪಕ್ಕದ ರೋಡಲ್ಲಿ, ಆ ಪಕ್ಕದ ರೋಡಿಂದ ಮತ್ತೆ ಈ ರೋಡಿಗೆ ಬಂದ್ವಿ. ಹಲೋ ಸ್ನೇಹಿತರೆ, ಬೆಳಿಗ್ಗೆಯಿಂದ ನಾನು ವಿಡಿಯೋ ಆನ್ ಮಾಡಿ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಆಗಲಿಲ್ಲ, ಅಷ್ಟೊಂದು ಬ್ಯುಸಿ. ಸಾನುಗೆ ಕಾರ್ ಫೋಬಿಯಾ, ವಾಮಿಟ್ ಬರಂಗೆ ಆಗ್ತಾ ಇದೆಯಂತೆ. ಯೂಶಲಿ ಅವ್ರಿಗೆ ಖಾಲಿ ಹೊಟ್ಟೆ ಇದ್ದಾಗ ಆ ಥರ ಆಗುತ್ತೆ. ಇವಾಗ ಊಟ ಮಾಡಿದ್ಯಾ ಮಗಳಿಗೆ? ಏನೂ ಆಗೋದಿಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ, ಅಲ್ಲಿ ನಾವು ಸಿ ಎನ್ ಜಿ ಹತ್ರ ನಿಲ್ಲಿಸಿದ್ವಿ, ಅಲ್ಲಿ ಸ್ವಲ್ಪ ಗ್ಯಾಸ್ ವಾಸನೆ ಆಯಿತು. ಹೊರಗಡೆ ಕಿಟಕಿ ತೆಗೆದಿದ್ವಿ, ಹೋಗಲಿ ಫ್ರೆಶ್ ಗಾಳಿ ಬರಲಿ, ಎ ಸಿ ಬೇಡ ಅಂದ್ಬಿಟ್ಟು. ಅಲ್ಲಿ ಸ್ವಲ್ಪ ಕೆಟ್ಟ ವಾಸನೆ ಒಳಗಡೆ ಸೇರಿಕೊಳ್ತು. ಅದಕ್ಕೆ ರಾಜೇಶ್ ಈಗ ಎ ಸಿ ಹಾಕ್ಬಿಟ್ಟಿದ್ದಾರೆ. ಸಖತ್ ಶಕೆ ಇದೆ, ಹೋಗೋದಕ್ಕೆ ಆಗ್ತಾ ಇಲ್ಲ. ನನಗೆ ತಲೆನೋವು ಶುರು ಆಗಿಬಿಟ್ರೆ ಕಷ್ಟ. ಈಗ ಎ ಸಿ ಹಾಕಿದ್ರೆ ಚಳಿ ಆಗ್ತಿದೆಯಂತೆ. ಇನ್ನೇನು ಸ್ವಲ್ಪ ಹೊತ್ತು ಅಲ್ಲಿ ಇಳಿಬೇಕು ತಡಿ, ಯಾರನ್ನೋ ಮೀಟ್ ಮಾಡಬೇಕು. ಸೊ ಆನ್ ದ ವೇ ಮೈಸೂರು ರೋಡಲ್ಲಿ ಇದ್ದೀವಿ ಈಗ. ರಾಜೇಶ್ ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಿದ್ದು ನೋಡೋದಕ್ಕೆ ಹೋಗಿದ್ದಾರೆ. ಇನ್ನು ಇಲ್ಲಿ ಬಿಡದಿ ಹತ್ರ ಒಬ್ಬರು ನನ್ನ, ಸೊ ಏನು ಹೇಳ್ತಿದ್ದೆ, ಬಿಡದಿ ಹತ್ರ ಒಬ್ಬರು ನನ್ನ ಫಾಲೋವರ್ ಇದ್ದಾರೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ ಅಂದರೆ, ನಾನು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವರು ಯೂಟ್ಯೂಬ್ ಫಾಲೋವರ್, ವ್ಯೂವರ್, ಜೆನ್ಯೂನ್ ಫಾಲೋವರ್ ಅಂತಲೇ ಹೇಳಬೇಕು. ಅವ್ರ ಮನೆಗೆ ಒಂದ್ಸರಿ ರಾಜೇಶ್ ವಿಸಿಟ್ ಮಾಡಿದರು. ಯಾಕೆ ಅಂದರೆ, ರಾಜೇಶ್ ಅವರು ಒಂದು ಚಾನಲ್ ಶುರು ಮಾಡಿದರು, ನಿಮ್ಮಿಂದ ನಿಮಗಾಗಿ ಅಂತ ಹೇಳಿಬಿಟ್ಟು. ಅದರ ಕಾನ್ಸೆಪ್ಟ್ ಹೇಗಿತ್ತು ಅಂದರೆ, ನೀವು ನಿಮ್ಮಲ್ಲಿರೋವಂಥ ಟ್ಯಾಲೆಂಟ್, ಅದು ಕುಕ್ಕಿಂಗ್ ಆಗಿರ್ಬೋದು, ಸಿಂಗಿಂಗ್, ಡ್ಯಾನ್ಸಿಂಗ್, ಒಬ್ಬರು ಯೋಗ ಕೂಡ ಮಾಡಿ ತೋರಿಸಿದ್ರು. ಸೊ ನಿಮ್ಮ ಟ್ಯಾಲೆಂಟನ್ನು ಶೋಕಾಸ್ ಮಾಡೋದು ನಮ್ಮ ಚಾನಲ್ ಮೂಲಕ. ಇದು ಅವರು ಅವರೇ ಫಸ್ಟ್, ಅವ್ರ ಮನೆಗೆ ರಾಜೇಶ್ ಅವರು ಫಸ್ಟ್ ಹೋಗಿದ್ದು. ಅವರ ವಿಡಿಯೋ ಕೂಡ ಆ ಚಾನಲಲ್ಲಿ ಬಂದಿತ್ತು. ಅವಾಗ್ಲಿಂದನೂ ತುಂಬಾ ಪರಿಚಯ, ಮನೆಗೆ ಬನ್ನಿ, ಆನ್ ದ ವೇ ಮೈಸೂರಿಗೆ ಹೋಗಬೇಕಾದ್ರೆ ಬನ್ನಿ ಅಂತ ತುಂಬ ಸರಿ ಹೇಳ್ತಾ ಇದ್ರು, ನಾನು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಅವರು ನೆನ್ನೆ ಕೇಳಿದ್ರಂತೆ ರಾಜೇಶ್ಗೆ, ನಾವು ಇವತ್ತು ಹೋಗ್ತಾ ಇದ್ದೀವಿ, ಅದಕ್ಕೆ ತುಂಬ ದಿನ ಕೇಳ್ತಾ ಇದ್ದಾರೆ, ಬಾ ಹೋಗ್ಬಿಟ್ಟು ಹೋಗೋಣ ಅಂತ. ಇವಾಗ ಹೊರಟಿದ್ದೀವಿ. ಸೊ ಅವ್ರನ್ನ ಮೀಟ್ ಮಾಡಬೇಕು. ಅವ್ರು ಬಿಡದಿಯಿಂದ ಸ್ವಲ್ಪ ಎಕ್ಸಾಕ್ಟ್ ನಂಗೂ ಗೊತ್ತಿಲ್ಲ, ರಾಜೇಶ್ ಗೊತ್ತು, ಅವ್ರು ವಿಸಿಟ್ ಮಾಡಿದ್ರು. ಸೊ ಬನ್ನಿ. ಹಲೋ ಪುಟ, ಏನು ಇಷ್ಟೊಂದು ವೈಟ್ ಇದ್ದೀರಾ? ಮತ್ತೆ ವಿಡಿಯೋದಲ್ಲಿ ಇನ್ನೂ ಡಲ್ ಕಾಣಿಸ್ತೀರಾ? ಲೈಟ್ ಅಷ್ಟು ಇದಾಗಲ್ಲ. ಪಾಪ, ನಾವು ನಿನ್ನ ತುಂಬ ಚಿಕ್ಕದ್ರಲ್ಲಿ ನೋಡಿದ್ದು, ನಪ್ಪ ಇದೆಯಾ? ಪರವಾಗಿಲ್ಲ, ನನಗೆ ಮೇನ್ ಬಂದಿದ್ದು ನನ್ನ ಬೀಜಕ್ಕೆ. ಎಣ್ಣೆ ಕವರ್, ಹಾಲಿನ ಕವರ್ ಹಾಕಿ ಹಾಕಿ ಒಂದು ತಿಂಗಳು ಬೇಕು ಗಿಡ ಬರೋ. ನಾನು ಅದು ಮೇನ್ ಅದಕ್ಕೋಸ್ಕರ ಬಂದಿದ್ದು. ಯೂಟ್ಯೂಬಲ್ಲೇ ಬೇರೆ ತರ ಕಾಣ್ತಾ ಇದೆ. ನೀವಂದ್ರೆ ನಮ್ಗೆ
ಹೇಳಕ್ಕೆ ಆಗಲ್ಲ. ಫೋನಲ್ಲಿ ಯೂಟ್ಯೂಬ್ ಈಗ ಯೂಟ್ಯೂಬ್ ಅಲ್ಲಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ನಲ್ಲ ಸಾನೂನ್ ಎಲ್ಲ ನೋಡ್ಬಿಟ್ಟು ನಾನು ನೋಡ್ಬೇಕಾರೆ ಎಲ್ಲ ಜೊತೆಲಿ ನೋಡ್ತಾ ಇದ್ದೀನಿ ನಿಮ್ ವಿಡಿಯೋನ. ಓ ಇವ್ರು ಇವ್ರ ಯೂಟ್ಯೂಬ್ ಅಲ್ಲಿ ಬರ್ತಾರಲ್ಲ ಅವ್ರಲ್ವಾ ಅವ್ರಲ್ವಾ ಅಂತ ಹೇಳ್ತಿದ್ದೀನಿ. ಏ ಇಲ್ಲ ಇಲ್ಲ ತಗೊಳ್ಳಿ ಅಯ್ಯಾ, ಮೌಂಟೇನ್ ಮೇಲೆ ಇದ್ದಿದ್ರೆ ನೀನು ಅದು ಆರೆಂಜ್ ಕಲರ್ ಎಷ್ಟು ಗ್ಲೋ ಆಗ್ತಿದೆ ಗೊತ್ತಾ, ಸನ್ಸೆಟ್ ನೋಡೋದಕ್ಕೆ ಅಂತ ಜನ ಎಲ್ಲೆಲ್ಲೋ ನಮ್ಗೆ ಸನ್ಸೆಟ್ ಸಿಕ್ಕೇ ಬಿಡ್ತು. ಸನ್ಸೆಟ್ ಸನ್ರೈಸ್ ನೋಡು ಪುಟ, ಸೂಪರ್ ಆಗಿದೆ. ಸ್ನೇಹಿತರೆ, ಈಗ ಶ್ರೀರಂಗಪಟ್ಟಣ ದಾಟಿ ನಮ್ಮ ಕೆ ಆರ್ ನಗರದ ರೋಡ್ ಅಲ್ಲಿ ಇದೀವಿ. ಇಲ್ಲಿ ಒಂದು ಹೋಟೆಲ್ಗೆ ಬಂದಿದೀವಿ ಐಸ್ ಕ್ರೀಮ್ ತಿನ್ನೋದಕ್ಕೆ. ಇಲ್ಲಿ ಹೆಸರು ಹಾಕಿಲ್ಲ, ಅಲ್ಲಿ ರೋಡ್ ಅಲ್ಲಿ ಹೆಸರು ಹಾಕಿದ್ರು. ಇವತ್ತು ನಾನು ಗೀ ರೈಸ್ ಮಾಡಿದ್ನಾ, ಅದೇನೋ ಗೊತ್ತಿಲ್ಲ ಅಪ್ಪ ಮಗಳಿಗೆ ಸ್ಪೈಸಿ ತಿನ್ಬೇಕು ಅಂತ ಅನಿಸ್ತಿದ್ಯಂತೆ. ಸಾನೂನು ತುಂಬ ದಿನ ಅನ್ನೋ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಅಂತಾನೆ ಇದ್ದಾಳೆ. ಅದಕ್ಕೆ ಸರಿ ಅದೇ ಸ್ವಲ್ಪ ಸ್ಪೈಸಿ ಇರುತ್ತೆ, ಅದನ್ನೇ ತಿನ್ನೋಣ ಅಂತ ಈಗ ಬಂದಿದ್ದೀನಿ. ಸ್ನೇಹಿತರೆ, ಈಗ ಬೇರೆ ಹೋಟೆಲ್ಗೆ ಬಂದ್ವಿ. ಅಲ್ಲಿ ಲೇಟ್ ಆಗುತ್ತೆ ಅಂದರು, ನಾವು ಟೈಮ್ ಇಲ್ಲ ಕಾಯೋದಕ್ಕೆ ಅಂದ್ಬಿಟ್ಟು. ಬಾ ಮಂಗಳೆ ಕೂತು. ಇಲ್ಲೋ ಟೇಬಲ್ಗಳೇ ಖಾಲಿ ಇಲ್ಲ. ಸೊ ಇದು ಇಲ್ವಾಲಲ್ಲಿರುವಂಥ ರೆಸ್ಟೋರೆಂಟು. ಇಲ್ಲಿ ಟೇಬಲ್ ಸರ್ವಿಸ್ ಇರೋದು, ನಾವು ಅಲ್ಲೇ ದುಡ್ಡು ಕೊಟ್ಬಿಟ್ಟು ಅಲ್ಲಿಗೆ ಆರ್ಡ್ರ್ ಕೊಟ್ಬಿಟ್ಟು ಇವಾಗ ಚೇರ್ ಸಿಕ್ಕಿ ಬಂದು ಕೂತ್ಕೊಂಡಿದ್ದೀವಿ. ಇವತ್ತೇ ಫಸ್ಟ್ ನಾವು ಕೆ ಆರ್ ನಗರ್ಗೆ ಹೋಗ್ಬೇಕಾದ್ರೆ ಇಲ್ಲಿ ನಿಲ್ಸಿರೋದು, ಇಲ್ಲ ಅಂದರೆ ಯಾವಾಗಲೂ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ತಿಂಡಿ ಊಟ ಮಾಡ್ಕೊಂಡು ಹೋಗ್ತೀವಿ. ಏನು ರಶ್ ಇದೆ ರೀ? ರಾಜೇಶ್ ಹೋದ ಸರಿ ಬಂದಾಗ ನೋಡಿದ್ರಂತೆ ಚೆನ್ನಾಗಿರುತ್ತೆ ಬಾ ಅಲ್ಲಿ ಹೋಗೋಣ ಅಂತ ಬಂದರೆ ಏನು ಹೆವಿ ರಶ್, ಟೇಬಲ್ಗಳೇ ಖಾಲಿ ಇಲ್ಲ. ಹಾಂ, ನಿಮಗೋಸ್ಕರ ನೀವು ಸ್ಪೈಸಿ ತಿನ್ಬೇಕು ಅಂದ್ರೆ. ಅದಕ್ಕೆ ನೀವು ಕೇಳಿದ್ದು ಮಿಕ್ಸ್ಚರ್ ಕೊಡು ಅಂತ ಹೇಳಿದಿದ್ರೆ ಆಗಿರೋದಪ್ಪ. ಬಾಟಲ್ ಅಲ್ಲಿ ಚಿಲ್ಲಿ ಸಾಸು, ಟೊಮ್ಯಾಟೊ ಕೆಚಪ್, ಬೇಬಿಕಾರ್ನ್ ಮಂಚೂರಿ ಸ್ವಲ್ಪ ಸ್ಪೈಸಿ ಮಾಡ್ರಿ ಅಂದ್ರೆ ಸ್ಪೈಸಿ ಇರಲ್ಲ ಮೇಡಮ್ ಅಂದ್ರು, ಮಾಡ್ಸಿ ಅಂದೆ. So eagerly waiting to eat. ಚೆನ್ನಾಗಿದೆ ಸ್ನೇಹಿತರೆ. ಆಶೀರ್ವಾದ್ ಗ್ರ್ಯಾಂಡ್ ಪ್ಯೂರ್ ವೆಜ್ ಅಂತ ಚೆನ್ನಾಗಿತ್ತು. ಹೊರಟ್ವಿ, ಈಗ ಲೇಟ್ ಆಗೋಯ್ತು, ಕಾಯ್ತಾ ಇರ್ತಾರೆ. ಇವತ್ತು ಏನಪ್ಪ ಸ್ಪೆಷಲ್ಲು ಕೆ ಆರ್ ನಗರದಲ್ಲಿ ಅಂದರೆ ಜಾತ್ರೆ ಇದೆಯಂತೆ. ನಮ್ಮ ಊರ ದೇವತೆ, ಗ್ರಾಮ ದೇವತೆ, ನಾವು ಪೂಜಿಸೋ ದೇವತೆದು ಜಾತ್ರಾ ಮಹೋತ್ಸವ, ಹಾಗಾಗಿ ನಾವು ಬಂದಿರೋದು.